ನಾನು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರದೆ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಪ್ರತಿನಿಧಿಯಾಗಿ ಅಂದರೆ ನನ್ನ ಪರಿಧಿಯಲ್ಲಿ 237 ಪಂಚಾಯಿತಿ 11 ಮುನ್ಸಿಪಾಲ್ಟಿ 2 ಜಿಲ್ಲಾ ಪಂಚಾಯಿತಿ ಈ ಪರಿಧಿಯಲ್ಲಿ ಒಳಪಟ್ಟಿರುತ್ತದೆ ಆ ಸಂಸ್ಥೆಗಳಿಗೆ ಮತ್ತು ಆ ಸಂಸ್ಥೆಗಳಿಂದ ಆಯ್ಕೆಯಾದಂಥ ಸದಸ್ಯರುಗಳ ಊರಿನ ಅಭಿವೃದ್ಧಿಗಾಗಿ ಏನೇನು ಕೆಲಸ ಕಾರ್ಯಗಳು ಬೇಕೋ ಅದರಲ್ಲಿ ನಾನು ಭಾಗವಹಿಸ್ತೇನೆ ಇವತ್ತು ಈ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಕಾರ್ಯಾಂಗದ ಅಧಿಕಾರ ಇಲ್ಲ ಅದನ್ನ ಕೊಡಿಸಿದ್ರೆ ಈ ಪಿಡಿಓಗಳು ಸೆಕ್ರೆಟರಿಗಳು ಅವರ ರಿಪೋರ್ಟ್ ಮಾಡೋ ಸಿಸ್ಟಮ್ ತಂದ್ರೆ ಅಭಿವೃದ್ಧಿಯಲ್ಲಿ ಇನ್ನೂ ಹೆಚ್ಚಿನ ಗಮನ ಮತ್ತು ಅವರ ಮೇಲೆ ಇಡತವನ್ನು ಸಿಗುತ್ತದೆ ಈ ಕಾರ್ಯರೂಪದಲ್ಲಿ ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ ಮತ್ತು ಪ್ರತಿ ಜಿಲ್ಲಾ ಪಂಚಾಯಿತಿ ಮೀಟಿಂಗ್ಗಳು ಆಲ್ರೆಡಿ ಅಟೆಂಡ್ ಆಗಿದ್ದೀನಿ ಅಲ್ಲಿ ಸಮಸ್ಯೆಗಳು ಏನಂತ ನಾನು ಜಿಲ್ಲಾ ಪಂಚಾಯತ್ ಗಮನಕ್ಕೂ ತರ್ತಾ ಇದ್ದೀನಿ ಸರ್ ತಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಭಾವಿ ಕಾಂಗ್ರೆಸ್ ನಾಯಕರಾಗಿದ್ದೀರಾ ಮುಂಬರುವ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಯಾವ ರೀತಿ ಸಿದ್ಧತೆಯನ್ನು ಕೈಗೊಳ್ತಾ ಇದ್ದೀರಾ ನಮ್ಮ ಪಕ್ಷ KPCC ಇದೆ KPCC ಗೈಡ್ಲೈನ್ಸ್ ಪ್ರಕಾರ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಅವರ ಅಭ್ಯರ್ಥಿತ್ವವನ್ನು ಅಪ್ಲಿಕೇಶನ್ ಕೊಟ್ಟಲ್ಲಿ ಒಂದು ಪ್ರಾಸೆಸ್ ಮಾಡಿಕೊಂಡು ಅದನ್ನು ನೋಡೋದಕ್ಕೆ ಜಿಲ್ಲಾ ನಾಯಕರುಗಳಿದ್ದಾರೆ ಜಿಲ್ಲಾ ಮಂತ್ರಿ ಇರ್ತಾರೆ ಅದಾದಮೇಲೆ KPCC ವಿರುದ್ಧ ವೀಕ್ಷಕರಾದ ವೀರಣ್ಣ ಮತ್ತಿಕಟ್ನಾಯ್ಕ ಇದ್ದಾರೆ ಅವರು ಬಂದು ಕುಂತು ಮಾಡಿ ಒಂದು ಒಮ್ಮತದ ಅಭಿಪ್ರಾಯದಿಂದ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡ್ತೀವಿ ಸರ್ ಈಗಾಗಲೇ ತಮಗೆ ಮತ ಕೊಟ್ಟು ಗೆಲ್ಸುವಂಥ ಮತದಾರರಿಗೆ ತಾವು ಏನನ್ನು ಹೇಳೋಕ್ಕೆ ಬಯಸ್ತೀರ ನಾನು ಸುಮಾರು 6 ತಿಂಗಳ ಮುಂಚೆನೇ ನಾನು ಪ್ರತಿಯೊಂದು ಪಂಚಾಯತಿಗೆ ಭೇಟಿ ಕೊಟ್ಟಿದ್ದೀನಿ ನಾನು ಸಂಸತ್ ಸದಸ್ಯನಾದಾಗ 96ರಲ್ಲಿ ಇವರಿಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ MLCಗಳಿಗೆ ಮತದಾನದ ಹಕ್ಕಿದ್ದಿಲ್ಲ ಅದನ್ನು ಅಮೆಂಡ್ಮೆಂಟ್ ಮೂವ್ ಮಾಡಿ ಅವ್ರ ಹಕ್ಕು ಬರೋದಕ್ಕೆ ಕಾರಣಭೂತರಾಗಿದ್ದೀನಿ ಅದಾದ ನಂತರ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೆಚ್ಚಿನ ರೀತಿಯಾಗಿ ಈ ಏನು ಸವಲತ್ತುಗಳು ಬರ್ತಾವೋ ಅವು ನೇರವಾಗಿ ಪಂಚಾಯಿತಿಗಳಿಗೆ ಬರಬೇಕು ಎಂಬುದು ನನ್ನ ಒಂದು ದೃಷ್ಟಿ ಆಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧ್ಯಕ್ಷ ಉಪಾಧ್ಯಕ್ಷರು ನಾನು ಹೇಳ್ತಾ ಇದ್ದೀನಿ ಕೂಡಿಸ್ಕೊಂಡು ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಯಾಗಿರುವಂಥ ಸಮಸ್ಯೆಗಳೇನು ಮತ್ತು ಅಭಿವೃದ್ಧಿ ಆಗಬೇಕಾಗಿರುವಂಥ ಕಾರ್ಯಕ್ರಮಗಳೇನು ಪಟ್ಟಿ ಮಾಡಿರಿ ಕೇವಲ ನೀವು ಬಂದು ನನ್ನ ಹತ್ರ ಬಾಯಿ ಮಾತಿಂದ ನಾನು ನಮ್ಮೂರಿಗೆ ಇದು ಬೇಕು ಅದು ಬೇಕು ಅಂತ ಹೇಳಿದ್ರಲ್ಲ ಅಂಬುದನ್ನು ಅವ್ರನ್ನ ಈ ಕರೆಸ್ಪಾಂಡೆನ್ಸ್ ಇದು ಚಾಲೂ ಮಾಡಿಸೋದ್ರಾಗ ನಾನು ಅವರಿಂದ ಬಿದ್ದಿದ್ದೆ